ಗೋ ಹತ್ಯೆ, ಲವ್ ಜಿಹಾದ್, ಭೂ ಸುಧಾರಣೆ ಮುಂತಾದ ಮಾನವ ವಿರೋಧಿ ಮಸೂದೆಗಳನ್ನು ಜಾರಿಗೆ ತಂದಿರುವ ಮನುವಾದಿ ಬಿಜೆಪಿಯ ನಿರ್ಧಾರಗಳನ್ನು ಈ ಬಾರಿಯ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಜನರಿಗೆ ವಿವರಿಸಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತೆ ಮನವಿ ಮಾಡಲಾಗುವುದು ಎಂದು ಮಾಜಿ ಸಚಿವ ಹಾಗೂ ಶಿವಮೊಗ್ಗ ಗ್ರಾಮಾಂತರ ವಿಭಾಗದ ಚುನಾವಣಾ ವೀಕ್ಷಕ ಶಿವಮೂರ್ತಿ ನಾಯಕ್ ಹೇಳಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರ ಗೋಹತ್ಯೆ ನಿಷೇಧ ಮಂಡಿಸಿರುವುದು ಆತುರದ ನಿರ್ಧಾರವಾಗಿದೆ, ಪ್ರಜಾಪ್ರಭುತ್ವ ವಿರೋಧಿ ನಿರ್ಧಾರವಾಗಿದೆ. ಆಹಾರದ ಬಗ್ಗೆಯೇ ಒಂದು ಮಸೂದೆ ಬರುತ್ತದೆ ಎಂದರೆ ಇದು ನಾಚಿಕೆಗೇಡಿನ ವಿಷಯ. ಅವರವರಿಗೆ ಇಷ್ಟವಾದ ಆಹಾರವನ್ನು ಅವರು ಸೇವಿಸುತ್ತಾರೆ. ಇಲ್ಲಿ ಗೋವು ಮಾತ್ರ ಇಲ್ಲ, ಕುರಿ, ಕೋಳಿ, ಮೇಕೆ ಎಲ್ಲವೂ ಇವೆ. ಇವುಗಳನ್ನೆಲ್ಲ ನಿಷೇಧ ಮಾಡಲು ಸಾಧ್ಯವೇ? ಆಹಾರ ಪದ್ಧತಿಯ ಮೇಲೆ ನಿರ್ಬಂಧ ಹಾಕುವುದು ಸಂವಿಧಾನದ ಉಲ್ಲಂಘನೆ ಕೂಡ ಎಂದರು. ಹಾಗೆಯೇ ಲವ್ ಜಿಹಾದ್ ಕೂಡ. ಪ್ರೀತಿಗೆ ಇಡೀ ಜಗತ್ತೇ ಸೋಲುತ್ತದೆ. ಪರಸ್ಪರ ಒಪ್ಪಿಗೆಯಿಂದ ಯಾವ ಧರ್ಮ ಜಾತಿಯವರು ಬೇಕಾದರೂ ಮದುವೆ ಆಗಬಹುದು. ಇದಕ್ಕೆ ಲವ್ ಜಿಹಾದ್ ಹೆಸರನ್ನು ಬಿಜೆಪಿಯವರು ಅದೇಕೆ ಕೊಡ್ತಾರೋ ಗೊತ್ತಿಲ್ಲ. ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಬಿಜೆಪಿ ನಾಯಕರು ಮತ್ತು ಅವರ ಮಕ್ಕಳು ಬೇರೆ ಜಾತಿಯವರನ್ನ ಮದುವೆ ಮಾಡಿಕೊಂಡಿಲ್ಲವೇ ಅಂತ ಪ್ರಶ್ನಿಸಿದ ಅವರು, ಈ ಮಸೂದೆಗಳನ್ನು ಪುನರ್ ಪರಿಶೀಲನೆ ಮಾಡುವ ಅಗತ್ಯ ಇದೆ ಎಂದರು. ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಚ್ಎಸ್ ಸುಂದರೇಶ್, ಮುಖಂಡರಾದ ಶ್ರೀನಿವಾಸ್ ಕರಿಯಣ್ಣ, ವಿಜಯಕುಮಾರ್, ವೇದ ವಿಜಯಕುಮಾರ್, ಶಿವಾನಂದ್ ಸೇರಿದಂತೆ ಹಲವರಿದ್ದರು. ಈ ಒಂದು ಏನು ಇವತ್ತು ಗ್ರಾಮ ಪಂಚಾಯಿತಿ ಚುನಾವಣೆ ಘೋಷಣೆಯಾಗಿದೆ, ಇದು ಘೋಷಣೆ ಇಡದ ನಂತರದಲ್ಲಿ ಈಗಾಗಲೇ ತೀರ್ಥಹಳ್ಳಿ, ಶಿವಮೊಗ್ಗ ಮತ್ತು ಭದ್ರಾವತಿ ಅಲ್ಲಿ 22ನೇ ತಾರೀಕು ಮತ್ತು ಶಿಕಾರಿಪುರ, ಸಾಗರ, ಸೊರಬ ಮತ್ತು ಹೊಸನಾರದಲ್ಲಿ 27ನೇ ತಾರೀಕು ಚುನಾವಣೆ ನಡೀತಾ ಇದೆ. ಈ ಒಂದು ಚುನಾವಣೆಗೆ ಶಿವಮೊಗ್ಗ ಗ್ರಾಮಾಂತರಕ್ಕೆ ವೀಕ್ಷಕರಾಗಿ ಮಾಜಿ ಸಚಿವರು ಹಿರಿಯರಾದಂಥ ಶಿವಮೂರ್ತಿ ನಾಯಕರನ್ನು KPCCಯಿಂದ ನೇಮಕ ಮಾಡಿದ್ದಾರೆ. ಅದೇ ರೀತಿ ಅವರಿಗೆ ನಾವು ಸ್ವಾಗತವನ್ನು ಬಯಸುತ್ತಾ ಅದೇ ರೀತಿಯಾಗಿ ನಾವು ಈ ಜಿಲ್ಲೆಯಲ್ಲಿ ಏನಿವತ್ತು ಗ್ರಾಮ ಪಂಚಾಯತಿ ಚುನಾವಣೆ ಇದೆ ಅದಕ್ಕೋಸ್ಕರವಾಗಿ ಜಿಲ್ಲಾ ಸಮಿತಿಯನ್ನು ಕೂಡ ನಾವೀಗಾಗಲೇ ಮಾಡಿ ಎಲ್ಲ ಕಡೆಯೂ ಜಿಲ್ಲಾ ಸಮಿತಿಯವರು ಪ್ರವಾಸವನ್ನು ಮಾಡ್ತಿದ್ದಾರೆ. ಅದರಲ್ಲಿ ಮಾಜಿ ಸಚಿವರಾದಂಥ ಕಾಗೋಡು ತಿಮ್ಮಪ್ಪನವರು, ಕಿಮ್ಮನೆ ರತ್ನಾಕರ್ ಅವರು, MLC ಆದಂಥ ಪ್ರಸನ್ನ ಕುಮಾರ್ ಅವರು, ಸಂಗಮೇಶ್ವರ್ ಅವರು ಮತ್ತು ಇನ್ನಿತರ ಮುಖಂಡರುಗಳನ್ನು ನಾವೀಗಾಗಲೇ ಜಿಲ್ಲೆಯಲ್ಲಿ ವೀಕ್ಷಕರಾಗಿ ಅವ್ರನ್ನ ನೇಮಕ ಮಾಡಿದ್ದೇವೆ. ಅದೇ ರೀತಿಯಾಗಿ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಏನು ಮಾಜಿ ಶಾಸಕರುಗಳಿದ್ದಾರೆ ಅವ್ರನ್ನೂ ಕೂಡ ಇವತ್ತು ಪ್ರತಿ ಅಸೆಂಬ್ಲಿ ಕ್ಷೇತ್ರದಲ್ಲಿ ಒಬ್ಬವ್ರನ್ನ ನೇಮಕ ಮಾಡಿದ್ದೀವಿ. ಅದೇ ರೀತಿಯಾಗಿ KPCCಯಿಂದನೂ ಕೂಡ ಇವತ್ತು ಪ್ರತಿ ಅಸೆಂಬ್ಲಿ ಕ್ಷೇತ್ರಕ್ಕೆ ಇಲ್ಲಿರ್ತಕ್ಕಂಥ ಏನು ಸಾಗರಕ್ಕೆ ಕಾಗೋಡು ತಿಮ್ಮಪ್ಪನವರು ಮತ್ತು ತೀರ್ಥಹಳ್ಳಿಗೆ ಕಿಮ್ಮನೆ ರತ್ನಾಕರ್ ಅವರು, ಸೊರಬಕ್ಕೆ ಗೋಪಾಲ್ ಕೃಷ್ಣ ಅವರು, ಶಿಕಾರಿಪುರಕ್ಕೆ ಪ್ರಸನ್ನ ಕುಮಾರ್ ಅವರು, ಭದ್ರಾವತಿಗೆ ಸಂಗಮೇಶ್ವರವರು ಒಬ್ಬರೇ ಒಬ್ಬರು ಹೊರಗಡೆಯಿಂದ ಬಂದಿರತಕ್ಕದ್ದು ಅಂದರೆ ಶಿವಮೂರ್ತಿ ನಾಯಕರವ್ರನ್ನ ಇವತ್ತು ಶಿವಮೊಗ್ಗ ಗ್ರಾಮಾಂತರಕ್ಕೆ ನೇಮಕ ಮಾಡಿದ್ದಾರೆ. ಈಗಾಗಲೇ ನಾಮಿನೇಷನ್ ಪ್ರಕ್ರಿಯೆಯನ್ನು ಕೂಡ ಇವತ್ತು ನಿನ್ನೆ ಮುಗಿದಿದೆ. ಈಗಾಗಲೇ ಏನು 3 ತಾಲೂಕುಗಳಿದ್ದಾವೆ ಅದರಲ್ಲಿ ಈಗಾಗಲೇ ನಾಮಿನೇಷನ್ ಮುಗಿದು ಈಗ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಏನು ಬೆಂಬಲಿತ ಅಭ್ಯರ್ಥಿಗಳಿದ್ದಾರೆ ಭಾಳ ನಮಗೆ ಭಾಳ ಪ್ರೆಜರ್ ಇತ್ತು, ಟಿಕೆಟ್ಗೆ ಭಾಳಷ್ಟು ಪೈಪೋಟಿ ನಡೀತು. ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಏನಿವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನ್ಯೂನತೆಗಳು ಮತ್ತು ಏನು ಜನವಿರೋಧಿ ನೀತಿಗಳಿದ್ದಾವೆ ಅವುಗಳ ಮುಖಾಂತರವಾಗಿ ನಾವು ಇವತ್ತು ಗ್ರಾಮ ಪಂಚಾಯತಿ ಚುನಾವಣೆ ಎದುರಿಸ್ತಕ್ಕಂಥದ್ದು ಮತ್ತು ಈಗಾಗಲೇ ಭೂ ಸುಧಾರಣೆ ಕಾಯ್ದೆಗಳು ಮತ್ತು ಕಾರ್ಮಿಕ ಕಾಯ್ದೆ ಮತ್ತು APMC ಕಾಯ್ದೆಗಳನ್ನು ಇವತ್ತು ಏನು ಸುಗ್ರೀವಾಜ್ಞೆ ಮುಖಾಂತರ ತಂದಿದ್ದಾರೆ ಅವುಗಳೆಲ್ಲವನ್ನು ಇಟ್ಕೊಂಡು ಮತ್ತು ಈಗಾಗಲೇ ಬೆಲೆ ಏರಿಕೆಗಳು ಏನಿವತ್ತು ಪೆಟ್ರೋಲ್ ಡೀಸೆಲ್ ಮತ್ತು ಬೆಲೆ ಏರಿಕೆಗಳನ್ನ ಏರಿಸಿ ಇವತ್ತು ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಬಡವರ ಪರವಾದ ಕಾರ್ಯಕ್ರಮಗಳು, ರೈತರ ಪರವಾದ ಕಾರ್ಯಕ್ರಮಗಳು, ಮಹಿಳೆಯರ ಪರವಾದ, ಯುವಕರ ಪರವಾದ ಎಲ್ಲ ಕಾರ್ಯಕ್ರಮಗಳನ್ನು ಏನು ಕಾಂಗ್ರೆಸ್ ಪಕ್ಷ ತಂದಿತ್ತೋ ಅದೆಲ್ಲವನ್ನು ರದ್ದು ಮಾಡಿ ಇವತ್ತು ಬರೀ ಕಾರ್ಪೊರೇಟ್ ಕಂಪ್ನಿಗಳ ಮುಖಾಂತರವಾಗಿ ಇವತ್ತು ಈ ದೇಶವನ್ನು ಆಳ್ತಕ್ಕಂಥದ್ದು ಮತ್ತು ಎಲ್ಲ ರೈತ ವರ್ಗಕ್ಕಿರ್ಬೋದು, ಕಾರ್ಮಿಕ ವರ್ಗಕ್ಕಿರ್ಬೋದು ಎಲ್ಲವೂ ಕೂಡ ಇವತ್ತು ಆ ಕಾರ್ಪೊರೇಟ್ ಕಂಪ್ನಿಗಳ ಹಿಡಿತದಲ್ಲಿ ಇಡುವಂತೆ ಏನು ಈ ಸರ್ಕಾರಗಳು ಮಾಡ್ತಾ ಇದ್ದಾವೆ ಇಂಥ ವಿಷಯಗಳನ್ನು ತೆಗೆದುಕೊಂಡು ಈಗ ನಾವು ಗ್ರಾಮ ಪಂಚಾಯತಿ ಚುನಾವಣೆಗಳಿಗೆ ಹೋಗ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಎಲ್ಲ ವೀಕ್ಷಕರುಗಳು ಜಿಲ್ಲೆಯಲ್ಲೂ ಕೂಡ ಈಗಾಗಲೇ ನಾವೇನು ಸೀನಿಯರ್ ಮುಖಂಡರುಗಳ ತಂಡವನ್ನು ಮಾಡಿದ್ದೇವೆ ಅವರೆಲ್ಲರೂ ಸೇರಿ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಹೋಗಿ ಚುನಾವಣೆ ಪ್ರಚಾರ ಮಾಡ್ತಕ್ಕಂಥದ್ದು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನ್ಯೂನತೆಗಳನ್ನು ಮನೆ ಮನೆಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಬಂದಾಗ ನನಗೆ ನೆನಪಾಗ್ತಕ್ಕಂಥದ್ದು ಮೆಲುಕಾಗ್ತಕ್ಕಂಥದ್ದು ಹೋರಾಟದ ಭೂಮಿ ಇದು ಶಿವಮೊಗ್ಗ ಜಿಲ್ಲೆ.
ಇಲ್ಲಿ ಕಾಗೋಡು ಸತ್ಯಾಗ್ರಹ ಸಮಾಜವಾದ ಸಿದ್ಧಾಂತ ರೈತರ ಸಿದ್ಧಾಂತ ರೈತರ ಹೋರಾಟ ಹಾಗೆ ಬಡವರ ಹೋರಾಟ ಗೆಣಿದಾರರ ಹೋರಾಟಗಳನ್ನು ನೆನಪು ಮಾಡತಕ್ಕಂತ ಸಂದರ್ಭದಲ್ಲಿ ಈ ಸಹ್ಯಾದ್ರಿ ತಪ್ಪಲಿನಲ್ಲಿ ಹಲವಾರು ವಿಚಾರಧಾರೆಯ ವ್ಯಕ್ತಿಗಳು ಶಕ್ತಿಗಳು ಬಂದು ಹೋಗಿದ್ದಾರೆ ಈ ಶಕ್ತಿಗಳು ಮತ್ತೆ ಈ ವ್ಯಕ್ತಿಗಳಿಂದ ಬದಲಾವಣೆಯನ್ನು ನಾವು ಕಂಡಿದ್ದೇವೆ ಹಲವಾರು ಜಿಲ್ಲೆಯಲ್ಲಿ ಇರತಕ್ಕಂತ ಹಲವಾರು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ಈಗಿರತಕ್ಕಂತ ಪ್ರಸ್ತುತವಾಗಿರತಕ್ಕಂತ ಮುಖ್ಯಮಂತ್ರಿನೂ ಇದೇ ಜಿಲ್ಲೆಯವರೇ ಇಲ್ಲಿ ಎರಡು ಮಹಾನ್ ವ್ಯಕ್ತಿಗಳು ಇದ್ದಾರೆ ಒಬ್ಬರು ಮುಖ್ಯಮಂತ್ರಿ ಆಗಿರತಕ್ಕಂತ ಯಡಿಯೂರಪ್ಪನವರು ಮತ್ತೆ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರತಕ್ಕಂತ ಈಶ್ವರಪ್ಪನವರು ಮೊನ್ನೆ ನಡೆದಿರತಕ್ಕಂತ ವಿಧಾನಸಭೆ ಬಹಳ ನಗೆಪಾಟಲಿಗೆ ಗೀಡಾಯಿತು ಆ ಮಸೂದೆಯಲ್ಲಿ ಆ ವಿಧಾನಸಭೆಯಲ್ಲಿ ಆತುರಾತುರವಾಗಿ ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಮಸೂದೆಯನ್ನು ಮಂಡನೆ ಮಾಡ್ತಕ್ಕಂಥದ್ದು ನೋಡಿದರೆ ಎಷ್ಟರ ಮಟ್ಟಿಗೆ ಇವರು ಆಡಳಿತ ಮರೆಮಾಚ್ತಾ ಇದ್ದಾರೆ ಪ್ರಜಾಪ್ರಭುತ್ವ ದೂರ ಆಗ್ತಾ ಇದ್ದಾರೆ ಇಂಥ ಭೂಮಿಯಲ್ಲಿ ಹುಟ್ಟಿ ಇಂಥ ಚಿಂತನೆಯಲ್ಲಿ ಬೆಳೆದಿರ್ತಕ್ಕಂಥ ವ್ಯಕ್ತಿಗಳು ಈ ರೀತಿ ಮಾತಾಡಬಾರ್ದು ಮಾಡಬಾರ್ದಾಗಿತ್ತು ಅಂತ ಹೇಳ್ತಕ್ಕಂಥದ್ದು ಸಂವಿಧಾನದ ವ್ಯವಸ್ಥಿತವಾದ ಉಲ್ಲಂಘನೆ ಆಗ್ತಾ ಇದೆ ಸ್ನೇಹಿತರೆ ಸಂವಿಧಾನಕ್ಕೆ ನಾವೇನು ಕಟ್ಟುಬದ್ಧರಾಗಿದ್ದೀವೋ ಯಾವುದಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಸಂವಿಧಾನಕ್ಕೋಸ್ಕರ ನಾವು ಎಲ್ಲರೂ ಸೇರಿ ಪ್ರಮಾಣವನ್ನು ತೆಗೆದುಕೊಂಡವೋ ಅದು ವ್ಯವಸ್ಥಿತವಾಗಿ ಉಲ್ಲಂಘನೆ ಆಗ್ತಾ ಇದೆ ಉದಾಹರಣೆಗೆ ಭೂ ಸುಧಾರಣೆ ಮಸೂದೆಯನ್ನು ಇದೇ ಭೂಮಿಯಿಂದ ಇರ್ತಕ್ಕಂಥವ್ರು ಇಲ್ಲೇ ಸತ್ಯಾಗ್ರಹ ಮಾಡಿರ್ತಕ್ಕಂಥದ್ದು ಶಾಂತಿವೀರ ಗೋಪಾಲಗೌಡರನ್ನ ನೆನಪು ಮಾಡ್ಕೋಬೇಕಾಗ್ತದೆ ಕಾಗೋಡು ಸತ್ಯಾಗ್ರಹ ನೆನಪು ಮಾಡ್ಕೋಬೇಕಾಗ್ತದೆ ಇಲ್ಲಿ ರಾಮ್ ಮನೋಹರ್ ಲೋಹಿಯಾ ಅವರು ಬಂದು ಹೋಗಿರ್ತಕ್ಕಂಥ ಭೂಮಿ ಇದು ಮಹಾತ್ಮ ಗಾಂಧಿಯಿಂದ ಹಿಡಿದು ಹಲವಾರು ವಿದ್ಯಾಭ್ಯಾಸದಲ್ಲಿ ಶಿಕ್ಷಣದಲ್ಲಿ ನುಡಿತವರಿದ್ದರು ಭೂ ಸುಧಾರಣೆಯ ಮಸೂದೆ ತರಲಿಕ್ಕೆ ಹೋರಾಟ ಮಾಡಿರ್ತಕ್ಕಂಥವ್ರು ಇದ್ದಾರೆ ಮತ್ತು ಹಲವಾರು ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ವಿಚಾರವಾದಿಗಳು ಬರಹಗಾರರಿರ್ತಕ್ಕಂಥ ಸಾಹಿತಿಗಳಿರ್ತಕ್ಕಂಥ ಭೂಮಿ ಇದು